Subscribe now and press the bell icon. Never miss an update. ನಿಪತ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಗೋಧಿ ಹಿಟ್ಟು ಮತ್ತು ಮೈದಾ ವೀಟ್ ಆಟಾ ಆ್ಯಂಡ್ ಮೈದಾ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಹೇಗಪ್ಪ ಚಕ್ಲಿ ಮಾಡೋದು ಅಂತ ಹೇಳ್ತೀನಿ. ಅದಕ್ಕೆ ನೋಡಿ 1.5 ಕಪ್ಪು ವೀಟ್ ಆಟಾ ನಾನು ಆಶೀರ್ವಾದ್ ಬ್ರ್ಯಾಂಡ್ ತೊಗೊಂಡಿದ್ದೀನಿ. ಹಾಗೆ 1 ಕಪ್ಪು ಮೈದಾ ಎರಡು ಒಟ್ಟಿಗೆ ಸೀವಲ್ಲಿ ಹಾಕಿಬಿಟ್ಟು ಫಸ್ಟು ಸೀವ್ ಮಾಡ್ಕೊಳ್ಳಿ ಚೆನ್ನಾಗಿ. ಸೊ ದಟ್ ಅದು ಚೆನ್ನಾಗಿ ಮಿಕ್ಸ್ ಆಗಿಬಿಟ್ರೆ ಮತ್ತು ನಾವು ಕುಕ್ ಮಾಡೋದು ಸ್ಟೀಮ್ ಮಾಡಿದ್ಮೇಲೆ ಮತ್ತು ಸೀವ್ ಮಾಡಬೇಕು, ಬಟ್ ಸ್ಟಿಲ್ ಇದು ಮೊದಲೇ ಸೀವ್ ಆಗಿಬಿಡುತ್ತಲ್ಲ. ಈಗ ಅದು ಸೀವ್ ಮಾಡಿರೋದನ್ನು ಒಂದು ಮಸ್ಲಿನ್ ಕ್ಲಾತು ಅಥವಾ ತೆಳು ಕರ್ಚೀಫ್ಗೆ ಹ್ಯಾಂಡ್ ಕರ್ಚೀಫ್ಗೆ ಹಾಕ್ಕೊಂಡು ಅದರದ್ದು ಎಡ್ಜಸ್ ಎಲ್ಲ ಗ್ಯಾದರ್ ಮಾಡಿ ಹಾಗೆ ಅದನ್ನು ಚೆನ್ನಾಗಿ ಟೈಟಾಗಿ ನಾಟ್ ಮಾಡ್ಕೊಳ್ಳಿ. ಸೊ ದಟ್ ಇಟ್ ಡಸಂಟ್ ಇದು ಏನದು ಸ್ಪಿಲ್ ಔಟ್, ಚೆನ್ನಾಗಿ ಟೈಟಾಗಿ ನಾಟ್ ಮಾಡ್ಕೊಳ್ಳಿ. ಈಗ ನಾಟ್ ಮಾಡಿದ್ದು ಇದು ಮಿಕ್ಸ್ಡ್ ಆಟ ನಾಟ್ ಮಾಡಿದ್ದೀನಿ. ಈಗ ಅದನ್ನು ಒಂದು ಕಂಟೈನರಲ್ಲಿ ಕುಕ್ಕರಲ್ಲಿ ಇಡಿ. ಹೇಗೆ ನಾನು ತೋರಿಸಿದ್ದೀನಿ ನೋಡಿ ಕುಕ್ಕರಲ್ಲಿ ಇಡೋದು ಹಾಗೆ ಇಡಿ. ಮತ್ತು ಅದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಪ್ರೆಷರ್ ಹಾಕ್ದೆಲೆ ವಿತೌಟ್ ಪ್ಲೇಸಿಂಗ್ ದ ಪ್ರೆಷರ್ ಸ್ಟೀಮ್ ಇಟ್ ಫಾರ್ 10 to 12 minutes. ಇವಾಗ ನೋಡಿ ಆಗಿದೆ, ತೆಗೀರಿ, ತೆಗೆದು ಬಿಡಿ. ಅದನ್ನು ಓಪನ್ ಮಾಡಿ ಕರೆಕ್ಟಾಗಿ ಪರ್ಫೆಕ್ಟಾಗಿ ಕುಕ್ ಆಗಿರುತ್ತೆ ನೋಡಿ. ಬೇಕಾದರೆ ನೋಡಿ ಈಗ ಲಂಪ್ಸ್ನ ಎಲ್ಲ ನೋಡಿ ಕರೆಕ್ಟಾಗಿ ಲಂಪ್ಸ್ನೆಲ್ಲ ಬ್ರೇಕ್ ಮಾಡ್ಕೊಳ್ಳಿ ಕೈಯಿಂದ, ಯಾಕಂದರೆ ಆಮೇಲೆ ಅದು ಹಾರ್ಡ್ ಆಗುತ್ತೆ, ಬ್ರೇಕ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಈಗ 1/2 ಕಪ್ಪು ಉದ್ದಿನಬೇಳೆನ ಒಂದು ಪ್ಯಾನ್ಗೆ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಡ್ರೈ ರೋಸ್ಟ್ ಆನ್ ಲೋ ಫ್ಲೇಮ್. ಕ್ರಿಸ್ಪಿ ಆಗಬೇಕು, ಕಲರ್ ಚೇಂಜ್ ಆಗಬೇಕು ಮತ್ತು ಅರೋಮೆಟಿಕ್ ಆಗಬೇಕು. 10 minutes ತನಕ ನೀವು ಡ್ರೈ ರೋಸ್ಟ್ ಮಾಡಬೇಕಾಗುತ್ತೆ. ಈಗ ಸ್ವಿಚ್ ಆಫ್ ಮಾಡಿಬಿಡಿ ಫ್ಲೇಮು. ಮತ್ತು ಅದಕ್ಕೆ 1 ಟೀ ಸ್ಪೂನು ಜೀರಿಗೆ ಹಾಕಿ 1/2 ಟೀ ಸ್ಪೂನು ಪೆಪ್ಪರ್ ಕಾರ್ನ್ ಹಾಕಿ ಜಸ್ಟ್ ಒಂದು ಸ್ಟೀರ್ ಕೊಡಿ ಅದಕ್ಕೆ. ಸೊ ದಟ್ ಅದು ವಾಮ್ ಇರುತ್ತಲ್ಲ ಅಷ್ಟೇ ಸಾಕಾಗುತ್ತೆ ಅದು, ಯಾಕಂದರೆ ಚಕ್ಲಿ ಹಿಟ್ ಮಾಡಿದ್ಮೇಲೆ ಹೇಗೂ ಚಕ್ಲಿ ಫ್ರೈ ಆಗಿ ಬರುತ್ತಲ್ಲ. ಈಗ ಅದು ಕೂಲ್ ಆದಮೇಲೆ ಅದನ್ನ ಬ್ಲೆಂಡರ್ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಮತ್ತು ಮುಚ್ಚಳ ಮುಚ್ಚಿಬಿಟ್ಟು ಫೈನಾಗಿ ಮೈದಾದ ಹಾಗೆ ಪೌಡ್ರ್ ಮಾಡಬೇಕು. ಸೀವ್ ಮಾಡಿದರೆ ಏನು ರೆಸಿಡಿ ಇರಬಾರ್ದು, ಅಷ್ಟು ಚೆನ್ನಾಗಿ ಪೌಡ್ರ್ ಮಾಡ್ಕೊಳ್ಳಿ. ನೋಡಿ ಪರ್ಫೆಕ್ಟಾಗಿ ಪೌಡ್ರ್ ಆಗಿದೆ, ಗೊತ್ತಾಗುತ್ತೆ ಓಪನ್ ಮಾಡಿದ್ಮೇಲೆ ನೋಡಿ ಅಲ್ಲ. ಈಗ ಅದನ್ನು ಸೀವಲ್ಲಿ ಪಾಸ್ ಥ್ರೂ ಮಾಡಿ. ಸೊ ದಟ್ ಫೈನ್ ಆಟಾ ಫೈನ್ ಸೀವಲ್ಲಿ ಮಾಡಿಕೊಂಡ್ರೆ ಫೈನ್ ಆಟ ಬರುತ್ತಲ್ಲ. ಇವಾಗ ಸೀವ್ ಮಾಡ್ಕೊಳ್ಳಿ ನೋಡಿ, ಹಾರ್ಡ್ಲಿ ಏನೇ ರೆಸಿಡಿ ರೈಟ್. ಈಗ ಅದು ಮಿಕ್ಸ್ಡ್ ಆಟ ನಾವು ಸ್ಟೀಮ್ ಮಾಡಿದ್ದೀವಲ್ಲ ಅದನ್ನು ಸೀವ್ಗೆ ಹಾಕ್ಕೊಳ್ಳಿ. ನಾನಿಲ್ಲಿ ನಿಮಗೆ ಜಸ್ಟ್ ಒಂದು ಸತಿ ಸೇವ್ ಮಾಡೋದು ತೋರಿಸ್ತೀನಿ. ಐ ಹ್ಯಾವ್ ಸೀವ್ಡ್ ಇಟ್ ಅ ಕಪಲ್ ಆಫ್ ಟೈಮ್ಸ್ ಫಾರ್ ಯೋರ್ ಕೈಂಡ್ ಇನ್ಫರ್ಮೇಷನ್. ಓಕೆ ನೋಡಿ ಇವಾಗ ಸೇವ್ ಮಾಡ್ತಾ ಇದ್ದೀನಿ, ಬಟ್ ಅದನ್ನು ಎರಡೂ ಒಟ್ಟು ಮಾಡಿಬಿಟ್ಟು ಮತ್ತೆ ನಾವು ಸೇವ್ ಮಾಡಿಬಿಟ್ಟು ಅದು ಮಿಕ್ಸ್ಡ್ ಅದು ಆಟಾ ಮಿಕ್ಸ್ಡ್ ಆಟಾ ಆ್ಯಂಡ್ ಉರುದ್ ದಾಲ್ ಆಟ ಎಲ್ಲ ಒಟ್ಟಿಗೆ ಬೌಲ್ಗೆ ಹಾಕ್ಕೊಳ್ಳಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ಅದು ನಿಮ್ಮ ಅಂದಾಜು. ಮತ್ತು 3/4 ಟೀ ಸ್ಪೂನು ಬ್ಯಾಡಗಿ ಮೆಣಸಿನ ಪುಡಿ ಹಾಕ್ಕೊಳ್ಳಿ. 2 ಇಂದ 3 ಟೀ ಸ್ಪೂನು ಎಳ್ಳು ಹಾಕ್ಕೊಳ್ಳಿ. 2 ಪಿಂಚು ಹಿಂಗ್ ಪೌಡ್ರ್ ಹಾಕೊಳ್ಳಿ. 1 ಟೇಬಲ್ ಸ್ಪೂನು ನಾರ್ಮಲ್ ಟೆಂಪ್ರೇಚರ್ಗೆ ಇರುವಂತಹ ಬೆಣ್ಣೆ ಹಾಕೊಳ್ಳಿ, ಬಟರು. ಚೆನ್ನಾಗಿ ಕ್ರಂಬಲ್ ಆಗೋ ತನಕ ಮಿಕ್ಸ್ ಮಾಡ್ಕೊಳ್ಳಿ. ಜಸ್ಟ್ ಇಟ್ ಹ್ಯಾಸ್ ಟು ಕ್ರಂಬಲ್. ಮತ್ತು ನಿಮಗೆ ಅದು ನೋಡಿ ಕೈಯಲ್ಲಿ ಮಾಡಿದಾಗ ಅದು ಇದಾಗಬೇಕು, ಲಾಡೋದಾಗೆ ಆಗಬೇಕು. ಇವಾಗ ಚೆನ್ನಾಗಿ ನೀರು ಹಾಕ್ಕೊಳ್ಳಿ. ಮೆತ್ತಗೆ ಇನ್ ಸ್ಟೆಪ್ಸ್ ಆ್ಯಡ್ ವಾಟರ್ ಕಂಬೈನ್ ಮಾಡಿ ಚೆನ್ನಾಗಿ ನೀರು ಹಾಕ್ಬಿಟ್ಟು ಸಾಫ್ಟ್ ಆಟ ಮಾಡ್ಕೊಳ್ಳಿ. ಸಾಫ್ಟ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಸಾಫ್ಟಾಗಿ ಆಗಿದೆ. ಈಗ ಅದನ್ನು ರೆಸ್ಟ್ ಮಾಡೋಕ್ಕಿಡಿ ಫಾರ್ ಅಬೌಟ್ 30 minutes. ಈಗ ನೋಡಿ ಗ್ರೀಸ್ ಮಾಡ್ಕೊಳ್ಳಿ ಮೌಲ್ಡ್ನ. ಎಲ್ಲ ಪೋರ್ಷನ್ಗೂ ಕರೆಕ್ಟಾಗಿ ಗ್ರೀಸ್ ಮಾಡ್ಕೊಳ್ಳಿ, ಅಪ್ಪರ್ ಪೋರ್ಷನಿಗೆ ಕೂಡ. ಮತ್ತು ನೀಡ್ ಮಾಡಿ ಚೆನ್ನಾಗಿ ಎಷ್ಟು ಪೋರ್ಷನ್ ನಿಮಗೆ ಚಕ್ಲಿ ಮೌಲ್ಡಲ್ಲಿ ಹಿಡಿಸುತ್ತೋ ಅದನ್ನು ಚೆನ್ನಾಗಿ ಒಂದು 2 minutes ತನಕ ನೀಡ್ ಮಾಡ್ಕೊಳ್ಳಿ. ಅದನ್ನು ಒಳಗೆ ಇಡಿ, ಅಪ್ಪರ್ ಪೋರ್ಷನ್ನ ಫಿಕ್ಸ್ ಮಾಡ್ಕೊಳ್ಳಿ. ನೋಡಿ ನಾನು ಪ್ಲೇಟ್ ಯಾವ್ದು ಹಾಕಿದ್ದೀನಿ ಅಂತ ತೋರಿಸಿದ್ದೀನಿ. ಈಗ ಚಕ್ಲಿ ಪ್ರೆಸ್ ಮಾಡ್ಕೊಳ್ಳಿ ಪ್ಲಾಸ್ಟಿಕ್ ಶೀಟಲ್ಲಿ. ಫಸ್ಟ್ ಕ್ಲಾಸಾಗಿ ಸಾಫ್ಟ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಬಂದಿರುತ್ತೆ. ಪ್ರೆಸ್ ಮಾಡೋಕ್ಕೆ ನೋಡಿ ಆಯ್ತಲ್ಲ. ಈಗ ಎಣ್ಣೆ ಕಾದಿದೆ ನೋಡಿ, ಚೆಕ್ ಮಾಡಿದೆ ಎಣ್ಣೆ ಕಾದಿದೆ ಅಂತ ಅಂದ್ಬಿಟ್ಟು. ಈಗ ಸ್ಲೈಡ್ ಮಾಡಿ ಚಕ್ಲಿನ ಒಂದು 2, 3, 4 ಎಷ್ಟು ನಿಮಗೆ ಮಾಡಬೇಕು ಅನ್ಸುತ್ತೋ ಅಷ್ಟು ಮಾಡಿ. ಒಂದ್ಸತಿ ಫ್ಲಿಪ್ ಮಾಡಿ, ಒಂದ್ಸತಿ ನಿಮಗೆ ಗೊತ್ತಾಗುತ್ತೆ ಅದು ಹಾರ್ಡ್ ಆಗಿ ಅಂದರೆ ಒಂದು ಕುಕ್ ಆಗಿದೆ ಅಂತ ಫ್ರೈ ಆಗಿದೆ ಅಂತ ಗೊತ್ತಾಗುತ್ತೆ. ಅವಾಗ ಒಂದ್ಸತಿ ಫ್ಲಿಪ್ ಮಾಡಿ, ಮೀಡಿಯಂ ಫ್ಲೇಮಲ್ಲೇ ಇಡಿ. ಮತ್ತೆ ಇನ್ನೊಂದ್ಸತಿ ಫ್ಲಿಪ್ ಮಾಡಿ, ಸಿಸ್ಲಿಂಗ್ ಸ್ಟಾಪ್ ಆಗೋ ತನಕ. ಮತ್ತು ಇದು ವೀಟ್ ಆಟ ಹಾಕಿರೋದ್ರಿಂದ ಬ್ರೌನ್ ಆಗೋ ತನಕ, ಒಂಥರ ರೆಡ್ಡಿಶ್ ಬ್ರೌನ್ ಆಗೋ ತನಕ ಫ್ರೈ ಮಾಡಬೇಕಾಗುತ್ತೆ. ಈಗ ಅದನ್ನು ಮೆಸ್ಟಿದ್ದು ಸ್ಪ್ಯಾಟುಲಾಗಿ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ, ಕಲರ್ ಚೇಂಜ್ ಆಯಿತು. ಈಗ ಡ್ರೈನ್ ಮಾಡೋಕ್ಕೆ ಶೇಕ್ ಮಾಡ್ಕೊಳ್ಳಿ ಚೆನ್ನಾಗಿ. ಮತ್ತು ಈಗ ಅದನ್ನು ಕೊಲ್ಯಾಂಡರ್ ಟ್ರಾನ್ಸ್ಫರ್ ಮಾಡಿ. ನಿಮ್ಗೆ ಇವಾಗ ಕ್ರಿಸ್ಪಿ ಯಮಿ ವೀಟ್ ಆಟಾ ಮೈದಾ ಮಿಕ್ಸ್ಡ್ ಚಕ್ಲಿ ರೆಡಿ ಆಯಿತು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ಇದು ಗಣೇಶ ಚತುರ್ಥಿ ಪ್ರಯುಕ್ತ ಮಾಡಿದ್ದೀನಿ. ನನ್ನ ಚಾನೆಲ್ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸೀ ಯು ಲೇಟರ್ ಬಾಯ್.